ಮೇಕೆದಾಟು ಯೋಜನೆಗೆ ಆಗ್ರಹಿಸಿ ಕಾಂಗ್ರೆಸ್ ನಾಯಕರು ಪಾದಯಾತ್ರೆಯನ್ನು ಶುರು ಮಾಡಿದ್ರು. ಕೋವಿಡ್ ಇಂದ ಪಾದಯಾತ್ರೆನ ಎಲ್ಲೋ ಒಂದು ಕಡೆ ಮಟ್ಕುಗೊಳಿಸಿದ್ರು, ಈಗ ಮತ್ತೆ ಪಾದಯಾತ್ರೆಯನ್ನು ಶುರು ಮಾಡಿದ್ದಾರೆ. ಈಗ ಉರಿ ಬಿಸಿಲಿನಲ್ಲಿ ಅಂದರೆ ಈಗ ಫೆಬ್ರವರಿ ಎಂಡಿಂಗು ಮಾರ್ಚ್ ಸ್ಟಾರ್ಟಿಂಗು ಇವತ್ತು. ಸೊ ಪಾದಯಾತ್ರೆಯಲ್ಲಿ ಕೇವಲ ಕಾಂಗ್ರೆಸ್ ನಾಯಕರು ಭಾಗಿಯಾಗಿದ್ದಾರೆ ಅಂತ ಹೇಳಾಗ್ತಿತ್ತು. ಆದರೆ ಇವತ್ತು ನಮ್ಮ ಜೊತೆ ಒಬ್ಬರು ಇಂಪಾರ್ಟೆಂಟ್ ಇದ್ದಾರೆ, ಅವರು ಭುಜದ ಮೇಲೆ ಯಾವುದೋ ಕಾಂಗ್ರೆಸ್ ಎಲ್ಲ ಇಲ್ಲ ಏನಿಲ್ಲ, ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರಿಗೆ ಮಾತಾಡ್ಸೋಣ. ಸರಿ, ಒಂದು ಪಾದಯಾತ್ರೆಯಲ್ಲಿ ಯಾಕೆ ಬಂದ್ರಿ ಅಂತ? ಪಾದಯಾತ್ರೆಗೋಸ್ಕರ ಕುಡಿಯೋ ನೀರಿಗೆ ಬಂದ್ವಿ ಸ್ವಾಮಿ. ಅಲ್ಲಿಂದ ಪಾವಡ ತಾಲೂಕಿನಿಂದ ಕುಡಿಯೋ ನೀರಿಗೆ ಬಂದು ಪಾದಯಾತ್ರೆ ಮಾಡೋಣ. ನೀರನ್ನು ಬರ್ತವೇನ ಪಾವಡ ತಾಳ ಭಾಳ ಹಿಂದುಳಿದೈತೆ, ನೀರಿನ ಸೌಲಭ್ಯ ಇಲ್ಲ, ಭಾಳ ಕಷ್ಟದಾಗಿದ್ದೀವಿ. ಅದಕ್ಕೋಸ್ಕರ ಒಂದು ಅನುಕೂಲ ಆಗುತ್ತೆ ಅಂತ. ಸರಿ, ಪಾದಯಾತ್ರೆ ಬರಿಗಾಲಲ್ಲಿ ಇವರು, ನಾನು ನಮ್ಮ ಕ್ಯಾಮ್ರಾಮನ್ ಹೇಳ್ತೀನಿ, ಅವ್ರದ್ದು ಸ್ವಲ್ಪ ಕಾಲು ಬರಿಗಾಲಿಂದ ನಡ್ಕೊಂಡು ಬರ್ತಿದ್ದಾರೆ. ನಮ್ಮ ಕ್ಯಾಮ್ರಾಮನ್ ಈಗ ಅವ್ರ ಕಾಲು ಕಡೆ ಸ್ವಲ್ಪ ಫೋಕಸ್ ಮಾಡಬೇಕು, ಅವ್ರು ಬರಿಗಾಲಲ್ಲಿ ಬರ್ತಿದ್ದಾರೆ. ಸರ್, ಎಷ್ಟು ಕಿಲೋಮೀಟರ್ ಬರಿಗಾಲಿಂದ ನಡ್ಕೊಂಡು ಬಂದ್ರಿ ಇವಾಗ? ಸ್ಟಾರ್ಟಿಂಗ್ ಅಲ್ಲಿಂದ ಬಂದು ನಡ್ಕೊಂಡ್ಬಂದಿ ಸ್ವಾಮಿ, ಒಂದು 15 ಕಿಲೋಮೀಟರ್ ನಡ್ಕೊಂಡ್ಬಂದಿದ್ವಿ. ಓಕೆ, ಯಾಕೆ ಅಂತ ಬರಿಗಾಲ ಚಪ್ಪಲಿ ಹಾಕೊಂಡು ಬರಬೇಕಿತ್ತಲ್ಲ? ಚಪ್ಪಲಿ ಹಾಕಬೋದಾಯ್ತು, ಆದರೆ ದೇವ್ರ ಪರಮಾತ್ಮ ಮೆಚ್ಚಿನ ಬಾ ಹಿಂಗನ್ನ ಒಂದು ಅನುಕೂಲ ಪಡಲಿ ನಮಗೆ ಕುಡಿಯೋ ನೀರಿಗೆ ವ್ಯವಸ್ಥೆ ಅಂತ ಚಪ್ಪಲಿ ಬಿಸಾಟಿ ನಡ್ಕೊ ಬಂದು. ಕಾಲು ಸುಡ್ತಾ ಇಲ್ಲ ವೈ ಬಿಸಿಲಲ್ಲಿ? ಸಿಕ್ಕಾಪಟ್ಟೆ ಸುಡ್ತಾ ಇದ್ದಾರೆ ಸ್ವಾಮಿ. ಆದರೆ ಕಷ್ಟ ಅಂಬೋದು ನೀರು ಬರಲಿ, ನಮ್ಮ ಪಾವಡ ತಾಲೂಕು ಅಂತ ಬಂದ್ವಿ. ಈಗ ಒಂದ್ ವೇಳೆ ನೀರು ಬರಲಿಲ್ಲ ಅಂದ್ರೆ ಮೇಕೆದಾಟು ಯೋಜನೆ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಏನು ಮಾಡಕ್ಕಾಯ್ತು ಸ್ವಾಮಿ? ನಾವು ಮಾಡೋ ಪ್ರಯತ್ನ ನಾವು ಮಾಡಿದ್ದೀವಿ, ಬರಲಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗೈತಿ? ಅದಕ್ಕೋಸ್ಕರ ಬರಲಿ, ಕುಡಿಯೋ ನೀರು ಅನುಕೂಲ ಆಗಲಿ, ಕೆರೆಯಲ್ಲಿ ನೀರು ಬಿಡಲಿ. ಭಾಳ ಪಾವಡ ತಾಲೂಕು ಹಿಂದುಳಿದಿರೋದ್ರಿಂದ ಬೋರ್ವೆಲ್ ನೀರಿಲ್ಲ, ಬಾವೆ ನೀರಿಲ್ಲ, ಕೆರೆ ನೀರಿಲ್ಲ. ಒಂದು ಅನುಕೂಲ ಮಾಡಲಿ ಸರ್ಕಾರ ಅಂತ ಮಾಡ್ಕೊಳ್ಳಿ, ಅನುಕೂಲ ಮಾಡಿಕೊಡ್ಲಿ ಅಂತ ಬಂದ್ವಿ ಸ್ವಾಮಿ ಅಲ್ಲಿಂದ ನಡ್ಕೊಂಡು. ಓಕೆ, ಸರಿ. ಇದಿಷ್ಟು ಇವ್ರು ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಇವ್ರ ಜೊತೆ ಆಕಾಶ ಸುನಾಳಿ, ನ್ಯಾಷನಲ್ ಟಿವಿ, ಬೆಂಗಳೂರು.